ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ನಾನಿವತ್ತು ಚಪಾತಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ನಾನು ಒಂದು ಬೌಲಷ್ಟು ಇಲ್ಲಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಗೋಧಿಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಗಿರಣಿಗೆ ಕೊಟ್ಟು ಹಿಟ್ಟು ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದನ್ನು ಜರಡಿ ಹಿಡಿಬೇಕು ಜರಡಿ ಹಿಡಿದಾದ ನಂತರ ಹೊಟ್ಟು ನೋಡಿ ಎಷ್ಟು ಬಂದಿದೆ ಇದನ್ನು ಈಗ ನಾವು ಹಾಲಿನಲ್ಲಿ ಇವತ್ತು ನಾನು ಕಲಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ನೀರು ಕೂಡ ಹಾಕಬಹುದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಮೊಸರು ಸ್ವಲ್ಪ ಹಾಕಿನೂ ಕೂಡ ನೀವು ಹಿಟ್ಟನ್ನ ನಾದ್ಕೋಬಹುದು ನಾನು ಹಿಟ್ಟರ್ನಲ್ಲಿ ಹಾಲು ಹಾಕಿ ನಾತ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ ಹಿಟ್ಟಿಗೆ ಅರ್ಧ ಬೌಲಷ್ಟು ಇಲ್ಲಿ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಇದನ್ನು ಮೊದಲು ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಿದ್ರೆ ಸ್ವಲ್ಪ ನೀರು ಸ್ವಲ್ಪ ಹಾಲು ಕೂಡ ಮಾಡೋ ಹಾಕಿ ನೀವು ಹಿಟ್ಟನ್ನು ನಾದ್ಕೋಬಹುದು ಇಲ್ಲ ಅಂದರೆ ನೀವು ಬರೀ ನೀರಿನಲ್ಲಿಯೂ ಕೂಡ ಹಿಟ್ಟು ನಾದ್ಕೋಬೋದು ಬರೀ ನೀರಿನಲ್ಲಿ ನೀವು ಹಿಟ್ಟು ನಾದ್ಕೋಬೇಕಾದ್ರೆ ಸ್ವಲ್ಪ ಕಾಯಿಸಬಾರ್ದು ಎಣ್ಣೆಯನ್ನು ಹಾಗೇ ಹಾಕಬೇಕು ಎಣ್ಣೆ ಎಣ್ಣೆ ಹಾಕಿ ನೀವು ಹಿಟ್ಟನ್ನು ನಾದ್ಕೊಳ್ಳಿ ಈಗ ಹಾಲು ಕಾಯಿಸಿದ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ನಾನು ಇಲ್ಲಿ ನೀರು ತಗೊಂಡಿದ್ದೀನಿ ಈಗ ಇಲ್ಲಿ ನೋಡಿ ಈ ಕಡೆ ಬೆರಳಿನ ಹಿಂಭಾಗದಿಂದ ಇದನ್ನು ಸ್ವಲ್ಪ ನಾದ್ಕೋಬೇಕು ನಿಮ್ಮ ಹತ್ರ ಟೈಮ್ ಇಲ್ಲ ಇದನ್ನು ಹಿಟ್ಟು ನಾವು ನಾದಿದಾಗ ಇದನ್ನು ಒಂದು ಅರ್ಧ ಗಂಟೆ ಅಥವಾ ಹದಿನೈದು ನಿಮಿಷನಾದರೂ ಇದನ್ನು ನೆನಿಲಿಕ್ಕೆ ಬಿಡಬೇಕು ನಿಮ್ಮ ಹತ್ರ ಟೈಮ್ ಅಂದರೆ ಈ ರೀತಿಯಾಗಿ ಕೈಯಿಂದ ನೀವು ಈ ರೀತಿ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷನಾದರೂ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಾನು ಸ್ವಲ್ಪನೇ ಮಾಡಿದ್ದೀನಿ ಒಂದು ಎರಡು ನಿಮಿಷ ಏನಾದರೂ ಮಾಡಿರ್ಬೋದು ಈಗ ನೋಡಿ ಆ ಹಿಟ್ಟು ಸ್ವಲ್ಪ ಜಾಳಿ ಜಾಳಿ ಥರನೇ ಇದೆ ಇದನ್ನು ನಾವೀಗ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಒಂದು ಬೌಲನ್ನು ಮುಚ್ಚಿ ನಾವು ಒಂದು ಅರ್ಧ ಗಂಟೆ ಇದನ್ನು ನೆನಕ್ಕೆ ಬಿಡೋಣ ಈಗ ಒಂದು ಬೌಲ್ ಮುಚ್ಚಿ ಅರ್ಧ ಗಂಟೆ ಬಿಡೋಣ ಇದನ್ನು ಇಲ್ಲಿ ಅರ್ಧ ಗಂಟೆ ಆಗಿದೆ ಈಗ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಚಪಾತಿ ಆಗುತ್ತೆ ನೋಡಿ ಹಿಟ್ಟು ಕೂಡ ಎಷ್ಟು ಸಾಫ್ಟ್ ಆಗಿದೆ ನೋಡಿ ನಾನು ತೋರಿಸಿದಾಗ ಮೊದಲು ಜಳಿ ಜಳಿ ಥರ ಇತ್ತು ಇವಾಗ ನೋಡಿ ಈಗ ಕೂಡ ನೀವು ಈ ರೀತಿ ಸ್ವಲ್ಪ ನಾದ್ಕೊಳ್ಳಿ ಬಾಯಲ್ಲಿ ಇಟ್ಟರೆ ಕರಗಿಬಿಡತ್ತೆ ಅಷ್ಟು ಚೆನ್ನಾಗಿ ಆಗುತ್ತೆ ಚಪಾತಿ ಈ ರೆಸಿಪಿಯನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಇದನ್ನು ಸ್ವಲ್ಪ ಈಗ ನಾದ್ಕೋಬೇಕು ನಿಮಗೆ ಬೇಕಾದ ಆಕಾರದಲ್ಲಿ ಈ ಥರ ಉಂಡೆಯನ್ನ ಮಾಡ್ಕೊಳ್ಳಿ ಈ ರೀತಿ ಮೊದಲೇ ನಾವು ತಯಾರಿಯನ್ನು ಮಾಡ್ಕೋಬೇಕು ಮೊದಲು ತಯಾರಿ ಈ ರೀತಿ ಮಾಡಿ ಇಟ್ಕೊಂಡ್ರೆ ಚಪಾತಿ ಬೇಗ ಬೇಗ ನಾವು ಲಟ್ಟಿಸಿ ಚಪಾತಿಯನ್ನು ಬೇಯಿಸಬಹುದು ಈ ಇಷ್ಟು ಹಿಟ್ಟಿನಲ್ಲಿ ಐದು ಉಂಡೆ ಆಗಿದೆ ಈಗ ಇಲ್ಲಿ ನಾನು ಮನೆ ತೊಗೊಂಡಿದ್ದೀನಿ ಹಾಗೆಯೇ ಚಪಾತಿಗೆ ಹಚ್ಚಲಿಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒನ ಹಿಟ್ಟು ತಗೊಂಡಿದ್ದೀನಿ ಈಗ ನಾವು ಚಪಾತಿಯನ್ನು ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಬಟ್ಟೆಯನ್ನು ಮುಚ್ಚಿ ಇಡಿ ನಿಮ್ಮ ಚಪಾತಿ ಹಿಟ್ಟು ಹೆಚ್ಚು ಇದೆ ಅಂದರೆ ಸ್ವಲ್ಪ ಬಟ್ಟೆಯನ್ನು ಮುಚ್ಚಿ ಇಡಿ ಮತ್ತು ಇಷ್ಟೇ ಕಡಿಮೆ ಇದೆ ಅಂದರೆ ಮುಚ್ಚುವ ಅವಶ್ಯಕತೆ ಏನೂ ಇಲ್ಲ ನಾವು ಆವಾಗಿಂದ ಆವಾಗ ಚಪಾತಿಯನ್ನು ಮಾಡಿಬಿಡ್ತೀವಿ ಅಷ್ಟರಲ್ಲೇನೂ ಒಣಗೋದಿಲ್ಲ ಹಿಟ್ಟು ಬಹಳಷ್ಟು ಇತ್ತಂದರೆ ಸ್ವಲ್ಪ ಒಣಗುತ್ತೆ ಈಗ ಇಲ್ಲಿ ನಾವು ಪೂರಿ ಆಕಾರದಲ್ಲಿ ಇದನ್ನು ಲಟ್ಟಿಸಿ ಇಟ್ಕೊಳ್ಳೋಣ ಮೊದಲು ಇದೇ ರೀತಿ ನಾವು ಎಲ್ಲನೂ ಲಟ್ಟಿಸಿ ಇಟ್ಕೊಳ್ಳೋಣ ನೋಡಿ ಇಲ್ಲಿ ಐದು ಚಪಾತಿಯನ್ನು ನಾವು ಲಟ್ಟಿಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಈ ರೀತಿ ಜೋಡಿಸ್ಕೊಳ್ಳೋಣ ಒಂದೊಂದಾಗಿ ಇದಕ್ಕೆ ಎಲ್ಲ ಚಪಾತಿಗೂ ನಾವು ಎಣ್ಣೆ ಹಚ್ಚು ಹಚ್ಕೊಳ್ಳೋಣ ಎಣ್ಣೆ ಹಚ್ಚಿದ ನಂತರ ಸ್ವಲ್ಪ ಮೇಲಿಂದ ಒಣ ಹಿಟ್ಟು ಈ ರೀತಿ ಉದುರಿಸ್ಕೋಬೇಕು ಮತ್ತು ಈ ರೀತಿ ಮಡಚಿಟ್ಕೋಬೇಕು ಸ್ವಲ್ಪ ಗ್ಯಾಪನ್ನು ಇಟ್ಕೊಂಡು ಮಡಚಿಕೊಳ್ಳಿ ಈಗ ಮತ್ತೆ ಎಣ್ಣೆ ಹಚ್ತಾ ಇದ್ದೀನಿ ಎಣ್ಣೆ ಹಚ್ಚಿ ಮೇಲಿಂದ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ತಾಯಿದ್ದೀನಿ ಒಣ ಹಿಟ್ಟು ಈಗ ಟ್ರಯಾಂಗಲ್ ಆಕಾರದಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ನಾವು ಯಾವಾಗಲೂ ಟ್ರಯಾಂಗಲ್ ಆಕಾರದಲ್ಲಿ ಚಪಾತಿ ಮಾಡಿದಾಗ ಚಪಾತಿ ರೌಂಡಾಗಿ ಬರಲ್ಲ ಅನ್ನೋ ಒಂದು ಪ್ರಶ್ನೆ ಇರುತ್ತೆ ನಾನು ತೋರಿಸ್ತಾ ಇದ್ದೀನಿಲ್ಲ ಈ ರೀತಿಯಾಗಿ ನೀವು ಚಪಾತಿಯನ್ನು ಮಾಡಿ ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ನೋಡಿ ಇಲ್ಲಿ ಈ ಮೂಲೆಗೆ ಈ ರೀತಿಯಾಗಿ ಸ್ವಲ್ಪ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳಿ ಮತ್ತು ಇದು ಈ ಮೂಲೆಗೂ ಕೂಡ ಮತ್ತು ಈ ಮೂಲೆಗೂ ಕೂಡ ಸ್ವಲ್ಪ ಲಟ್ಟಿಸ್ಕೊಳ್ಳಿ ನೋಡಿ ಇಷ್ಟರಲ್ಲೇ ಈಗ ಸ್ವಲ್ಪ ರೌಂಡಾಗಿ ಬಂದಿದೆ ಈ ರೀತಿಯಾಗಿ ಮಾಡಿ ಎಲ್ಲೂ ಫೇಲ್ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ರೌಂಡಾಗಿ ಈಗ ಈ ಕಡೆ ನಾವು ಎಡಗಡೆ ಏನು ಕೈ ಇದೆಯಲ್ಲ ಅದನ್ನು ಸ್ವಲ್ಪ ಸಪೋರ್ಟಿಗಂತ ಇಟ್ಕೋಬೇಕು ಮತ್ತು ಬಲಗಡೆಯಿಂದ ನಾವು ನಾವು ಲಟ್ಟಿಸ್ಕೋಬೇಕು ಮಧ್ಯದಲ್ಲಿನೇ ಲಟ್ಟಿಸೋದು ಮತ್ತೆ ಸುತ್ತು ದಪ್ಪ ಆಗೋದು ಹೀಗೆಲ್ಲ ಆಗಬಾರ್ದು ನಾವು ಮೊದಲು ಮೊದಲು ನಾವು ಸುತ್ತಲೂ ಲಟ್ಟಿಸ್ಕೋಬೇಕು ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಲಟ್ಟಿಸ್ಬೇಕು ಇಲ್ಲಿ ನೋಡಿ ಸ್ವಲ್ಪ ಕ್ರಾಸ್ ಆಗಿ ಬಂದಿದೆ ಇದನ್ನು ಕೂಡ ಹೇಗೆ ಸರಿ ಮಾಡಬೇಕು ರೌಂಡಾಗಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೀವು ನೋಡಬಹುದು ನೋಡಿ ಇಲ್ಲಿ ರೌಂಡಾಯಿತು ಇಲ್ಲಿ ಕೂಡ ಸ್ವಲ್ಪ ಇದೆ ಅದು ಕೂಡ ರೌಂಡ್ ಆಯಿತು ಮತ್ತು ಇಲ್ಲಿ ಕೂಡ ಸ್ವಲ್ಪ ಇದೆ ಅದು ಕೂಡ ರೌಂಡ್ ಆಯಿತು ನೀವು ನೋಡಬಹುದು ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ತುಂಬ ಚೆನ್ನಾಗಿ ರೌಂಡಾಗಿ ಬರುತ್ತೆ ಚಪಾತಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಧನ್ಯವಾದಗಳು ಇದು ಚಪಾತಿ ಆಗಿದೆ ಈ ಚಪಾತಿಯನ್ನು ನೋಡಿ ಈ ರೀತಿ ಇಷ್ಟು ತೆಳ್ಳಗೆ ಆಗಿದೆ ಇದನ್ನು ಇಲ್ಲಿ ಈ ಪರಾತ್ನಲ್ಲಿ ನಾನು ತೆಗಿತಾ ಇದ್ದೀನಿ ಇದೇ ರೀತಿ ನಾವು ಎಲ್ಲ ಚಪಾತಿಯನ್ನು ಮಾಡಿಕೊಳ್ಳೋಣ ಈ ಚಪಾತಿಯೂ ಮತ್ತೊಂದು ಚಪಾತಿಯನ್ನು ನಾನು ಲೊಟ್ಟಿಸಿ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಇದು ಕೂಡ ರೌಂಡಾಗಿ ಚೆನ್ನಾಗಿ ಬಂದಿದೆ ಇಲ್ಲಿ ಎಲ್ಲ ಚಪಾತಿಯೂ ಮಾಡಿಯಾಗಿದೆ ಇಲ್ಲಿ ಗ್ಯಾಸನ್ನು ಆನ್ ಮಾಡಿಬಿಟ್ಟು ನಾನು ತವಾ ಇಟ್ಟಿದ್ದೀನಿ ತವಾ ಬಿಸಿ ಆದ ನಂತರ ತವಾದಲ್ಲಿ ಸ್ವಲ್ಪ ನೀರನ್ನು ಹೀಗೆ ಚಿಮ್ ಸಾರಿ ಎಣ್ಣೆಯನ್ನು ಸ್ವಲ್ಪ ಈಗ ಚಿಮ್ಕಿಸ್ಬೇಕು ನಂತರ ಇದನ್ನು ಚಪಾತಿಯನ್ನು ಹೊಳಸಿ ಹಾಕ್ತಾಯಿದ್ದೀನಿ ಹಾಕಿದ ನಂತರ ಮತ್ತೆ ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಮತ್ತೆ ಸ್ವಲ್ಪ ಹೊಳಸ್ಕೋಬೇಕು ಎಲ್ಲ ಕಡೆಯಿಂದ ನೀಟಾಗಿ ನಾವು ಚಪಾತಿಯನ್ನು ಬೇಯಿಸಬೇಕು ಇವಾಗಿದು ಆಗಿದೆ ಇದನ್ನು ತೆಗೆದಿಡ್ತಾ ಇದ್ದೀನಿ ಈಗ ಮತ್ತೊಂದು ಚಪಾತಿಯನ್ನು ನಾನು ಬೇಯಿಸ್ತಾ ಇದ್ದೀನಿ ನೋಡ್ಬೋದು ನೀವು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇದನ್ನು ನಾವು ಬೇಯಿಸ್ಕೋಬೇಕು ಲೋ ಫ್ಲೇಮ್ನಲ್ಲಿ ಬೇಯಿಸಬಾರದು ಚಪಾತಿಯನ್ನು ಯಾವಾಗಲೂ ಒಂಥರ ಬಿರುಸು ಆಗುತ್ತೆ ಚಪಾತಿ ಲೋ ಫ್ಲೇಮ್ನಲ್ಲಿ ಬೇಯಿಸಿದಾಗ ಈಗ ಎಲ್ಲ ಚಪಾತಿನೂ ಇಲ್ಲಿ ಮಾಡಿ ಆಗಿದೆ ಈಗ ನೋಡಿ ಮೂರು ಪದರು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಚಪಾತಿ ನೀವು ಇಲ್ಲಿ ನೋಡ್ಬೋದು ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಆಗಿದೆ ಚಪಾತಿ ಮೃದುವಾಗಿ ಈಗ ಇಲ್ಲಿ ಮೂರು ಲೇಯರ್ ಲೇಯರ್ ಆಗಿದೆ ನೋಡಿ ನೋಡಿ ಇನ್ನೊಂದು ಚಪಾತಿಯನ್ನು ನಾನು ತೋರಿಸ್ತೀನಿ ನೋಡಿ ಇದು ಕೂಡ ಮೂರು ಲೇಯರ್ ಆಗಿದೆ ಲೇಯರ್ ಲೇಯರ್ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ ಮತ್ತು ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಾಯಲ್ಲಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಚಪಾತಿ ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ ಆಹಾರ ಶ್ರೀ ಚಾನಲ್ನ ವೀಕ್ಷಿಸಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು